ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಸಿ ಎಜುಸಿಟಿ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಗೊಂದು ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತೀನಿ ಅದು ಏನು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಕೊಡಮಾಡ್ತಕ್ಕಂಥ ವಿದ್ಯಾಸಿರಿ ಇ ಪಾಸ್ ಸ್ಕಾಲರ್ಶಿಪ್ ಏನಿದೆ ಈ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿಗೆ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಿದ್ದಾರೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಈ ಅಫಿಷಿಯಲ್ ಗೌರ್ಮೆಂಟ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡೋದೇಗೆ ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ರೀತಿಯಾದಂಥ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೀವು ಜಿ ಸಿ ಎಜು ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಹಾಗಾದರೆ ಈಗ ವಿದ್ಯಾಸಿರಿ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ವೆಬ್ಸೈಟ್ ಲಿಂಕ್ ಅಡ್ರೆಸ್ಸನ್ನು ನೀವು ಈ ವಿಡಿಯೋದಲ್ಲಾದರೂ ನೋಡ್ಬೋದು ಅಥವಾ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟಿಗೆ ಬರ್ಬೋದು ಸೊ ಇಲ್ಲಿ ಬಂದು ನೀವು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ವಿದ್ಯಾ ಸಿರಿ ಇ ಪಾಸ್ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಈಗ ವಿದ್ಯಾಸಿರಿ ಇ ಪಾಸ್ ಸ್ಕಾಲರ್ಶಿಪ್ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕರ್ನಾಟಕ ಗವರ್ನಮೆಂಟು ಇವರು ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು ಟ್ವೆಂಟಿ ಟೆನ್ ಟೂ ತೌಸಂಡ್ ಟ್ವೆಂಟಿ ಟು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಅಕ್ಟೋಬರ್ ಇಪ್ಪತ್ತು ಈ ವರ್ಷದೊಳಗಡೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಟ್ವೆಂಟಿ ಎತ್ ಒಳಗಡೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಈ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ವಿದ್ಯಾ ಸಿರಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಸೊ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಹೇಳಿ ನಿಮಗೆ ಇಲ್ಲೊಂದು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಅದಾದಮೇಲೆ ಕ್ಲಿಕ್ ಇಯರ್ ಫಾರ್ ನೋಟಿಫಿಕೇಶನ್ ಅಂತ ಇದೆ ಸೊ ನೀವು ಕ್ಲಿಕ್ ಇಯರ್ ಫಾರ್ ನೋಟಿಫಿಕೇಷನ್ ಅಂತ ಏನಿದೆ ಅದರಲ್ಲಿ ನೋಟಿಫಿಕೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ನೋಟಿಫಿಕೇಷನ್ ಓಪನ್ ಆಗುತ್ತೆ ಸೊ ಈ ಅಫಿಷಿಯಲ್ ನೋಟಿಫಿಕೇಷನನ್ನು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿಯವರು ಓಡಿಸಿದ್ದಾರೆ ನಿಮ್ಮೆಲ್ರಿಗೂ ಗ ನಿಮ್ಮ ಗಮನಕ್ಕಿರಲಿ ಏನು ಅಂತ ಹೇಳಿದ್ರೆ ಈ ಸ್ಕಾಲರ್ಶಿಪ್ ಮೈನಾರಿಟಿ ಸ್ಕಾಲರ್ಶಿಪ್ ಅಥವಾ ಈ ವಿದ್ಯಾ ಸಿರಿ ಸ್ಕಾಲರ್ಶಿಪ್ಪನ್ನು ಪ್ರೆಸೆಂಟ್ಲಿ ಕರಿತಾ ಇರೋದು ಅಪ್ಲಿಕೇಶನ್ಸ್ ಓಪನ್ ಆಗಿರೋದು ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಾತ್ರ ಅಂದರೆ ಮೈನಾರಿಟಿ ಸ್ಟೂಡೆಂಟ್ಸಿಗೆ ಮಾತ್ರ ಹಾಗಂತ ಹೇಳಿದರೆ ಬೇರೆ ಒ ಬಿ ಸಿ ಸ್ಟೂಡೆಂಟ್ಸು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ನೀವು ವರಿ ಮಾಡ್ಕೊಳ್ಳೋದು ಬೇಡ ಇನ್ ತಕ್ಷಣದಲ್ಲೇ ಸದ್ಯದಲ್ಲೇ ನಿಮಗೂ ಕೂಡ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡ್ತಾರೆ ಈಗ ಫಸ್ಟ್ ಸ್ಟೆಪ್ಪಾಗಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕಟಣೆಯನ್ನು ಹೊರಡಿಸಿ ಅಪ್ಲಿಕೇಶನ್ಸನ್ನು ಮೈನಾರಿಟಿ ಸ್ಟೂಡೆಂಟ್ಸಿಗೆ ಇನ್ವೈಟ್ ಮಾಡಿದ್ದಾರೆ ನಿಮ್ಗೆ ಇನ್ನು ಸ್ವಲ್ಪ ದಿನದಲ್ಲೇ ಓ ಬಿ ಸಿ ಸ್ಟೂಡೆಂಟ್ಸು ಮತ್ತು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸಿಗೂ ಕೂಡ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ನಾನು ಆವಾಗ ಅಪ್ಡೇಟ್ ಮಾಡ್ತೀನಿ ಹಾಗಾಗಿ ನೀವು ಜಿ ಸಿ ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ಸ್ಕಾಲರ್ಶಿಪ್ ಸಬ್ಮಿಷನ್ಗೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಇಟ್ಕೊಂಡಿರಿ ಸೊ ದಟ್ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ ತಕ್ಷಣ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದಾಗತ್ತೆ ಈಗ ಪ್ರೆಸೆಂಟ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿದ್ಯಾ ಸಿರೀಸ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿನ ವಿದ್ಯಾಸಿರಿ ಯೋಜನೆಯಡಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸಂಜೆ ಮೂವತ್ ಐದು ಮೂವತ್ತರೊಳಗಡೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದಾಗತ್ತೆ ಸೊ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಡಿ ನಿಮಗೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಬೌದ್ಧ ಪಾರ್ಸಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಸರ್ಕಾರಿ ಕಾಲೇಜ್ಗಳಲ್ಲಾಗಿರಲಿ ಅಥವಾ ಅನುದಾನಿತ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ವಿದ್ಯಾರ್ಥಿನಿಲಯಗಳಲ್ಲಿ ವಸತಿ ಕಾಲೇಜುಗಳಲ್ಲಿ ನಿಮಗೇನಾದರೂ ಪ್ರವೇಶ ದೊರೆಯದೇ ಇದ್ದರೆ ನಿಮಗೆ ಗೊತ್ತಿದೆ ಇದು ಡೇ ಸ್ಕಾಲರ್ ಇದನ್ನು ಕೊಡೋದು ಯಾವಾಗ ಅಂತ ಹೇಳಿದ್ರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲಲ್ಲಿ ನಿಮಗೆ ಸೀಟ್ ಸಿಗದೇ ಇರೋದಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಅಂತ ನಿಮಗೆ ಹತ್ತು ತಿಂಗಳ ಅವಧಿಗೆ ಅನುದಾನವನ್ನು ಪ್ರೊವೈಡ್ ಮಾಡ್ತಾರೆ ನಿಮಗೆ ಸ್ಕಾಲರ್ಶಿಪ್ ಅನ್ನು ಡೈರೆಕ್ಟಾಗಿ ವಿದ್ಯಾರ್ಥಿಯ ಖಾತೆಗೆ ಇದನ್ನು ಪ್ರೊವೈಡ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಲಿಕೇಶನ್ಸನ್ನು ಕರೆದಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಫಿಷಿಯಲ್ ವೆಬ್ಸೈಟಲ್ಲಿದೆ ನೀವು ಅದನ್ನು ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದಾಗತ್ತೆ ಸೊ ಯಾವುದೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅವರು ಮರಿದೆ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ವಿತಿನ್ ಡ್ಯೂ ಡೇಟ್ ಒಳಗಡೆ ಮತ್ತು ಈಗ ಆಲ್ರೆಡಿ ಹೇಳಿದ್ದೀನಿ ಎಸ್ ಸಿ ಎಸ್ ಟಿ ಮತ್ತು ಒ ಸ್ಟೂಡೆಂಟ್ಸಿಗೆ ಕೂಡ ಸದ್ಯದಲ್ಲೇ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡ್ತಾರೆ ಆಗ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ಈ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ ಈ ರೀತಿಯಾದಂಥ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೀವು ಜಿ ಸಿ ಎಜು ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತು ಗ್ರೂಪ್ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು